ಪಕ್ಷ ಸೇರ್ಪಡೆ ಎಷ್ಟು ಕ್ಷೇತ್ರಗಳಲ್ಲಿ ಪ್ಲಸ್ ಆಗುತ್ತೆ ಸರ್ ಒಂದು ಮಾತನ್ನ ಹೇಳಬಲ್ಲೆ ನನಗೆ ಕೇವಲ ಒಂದು ಯೂಟ್ಯೂಬ್ ಅಲ್ಲಿ ನಮ್ಮ ಸ್ನೇಹಿತರು ಬಿಟ್ಟಿದ್ದ ನಂತರ ಫೋನ್ ಗಳು ಸುಮಾರು 1000 ಕ್ಕಿಂತ ಹೆಚ್ಚು ಫೋನ್ ಬರುತ್ತೆ ಸರ್ ಸರ್ ನಮ್ಮ ಸಮುದಾಯ ನಾವು ಕಳೆದ ಬಾರಿ ಕೇವಲ ಒಂದು ವಾರದಲ್ಲಿ ಒಂದು ಸಮಾವೇಶ ಮಾಡಿದ್ದು ನೀವು ನೋಡಿದಿರಾ ತಾಲೂಕು ವಾರ್ಗಳು ಬಸ್ ಅಲ್ಲಿ ನನ್ನ ಫೋಟೋ ರಾಜ್ಯಾಧ್ಯಕ್ಷ ಅಂತ ಫೋಟೋ ಹಾಕೊಂಡು ಜನ ಕರ್ಕೊಂಡು ಬಂದ್ರು ನೀವು ಅಷ್ಟಕ್ಕೆ ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮ ಜಿಲ್ಲೆನಲ್ಲಿ ನನ್ನ ಶಕ್ತಿ ಮೀರಿ ಎಲ್ಲ ಒಂದು ಏನು ಎಂಎಲ್ಎ ಏನು ಆಕಾಂಕ್ಷಿಗಳಾಗಿ ಮುಂದೆ ಬರ್ತಾರೆ ಅವರ ಪರವಾಗಿ ನಾನು ಕೆಲಸ ಅಂತ ಮಾಡ್ತೇನೆ ಹೌದು ಸರ್ ಸರ್ ಒಂದು ಹೇಳ್ತೇನೆ ಸುರೇಶ್ ಗೌಡ್ರು ಅದನ್ನು ಕಳ್ಕೊಂಡಿದ್ದಾರೆ ಮೊದಲಂಗಿಲ್ಲ ಅವರು ಹಿಂದೆ ನಾನೇ ಪಕ್ಷದ ವಕ್ತಾರನ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಅವರು ಹೇಳೋರು ಏಯ್ ಯಡಿಯೂರಪ್ಪ ನೋಡಿ ಓಟ್ ಹಾಕ್ತಾರೆ ಬಿಡಯ್ಯ ಕೆಲಸ ಮಾಡಿದ್ರು ಪರವಾಗಿಲ್ಲ ಬೆಳ್ಳಾವಿ ಕ್ಷೇತ್ರಕ್ಕೆ ಕಸಬಾಗಿ ಅಂತ ಹೇಳೋರು ಆದರೆ ಗೌರಿಶಂಕರ್ ಅವರು ಆ ಕೆಲಸ ಮಾಡಲಿಲ್ಲ ಗೌರಿಶಂಕರ್ ಬಂದು ನಮ್ಮ ಕಸಬಾ ಹೋಬಳಿಗೆ ನನಗೆ ಗೊತ್ತಿದೆ ಸುಮಾರು ಒಂದು 25 ಕೋಟಿ ವರ್ಕ್ ಮಾಡಿಸಿದ್ದಾರೆ ಬೆಳ್ಳಾವಿ ಹೋಬಳಿಲಿ ಹೆಚ್ಚು ಕಮ್ಮಿ ಒಂದು 30 ಕೋಟಿ ವರ್ಕ್ ಮಾಡಿಸಿದ್ದಾರೆ ಅಂದರೆ ಅವರು ಯಾವತ್ತು ಜಾತ್ಯತೀತವಾಗಿ ಕೆಲಸ ಮಾಡ್ಕೊಂಡ್ಬಂದರು ಆ ನಿಟ್ಟಿನಲ್ಲೇ ಅವರು ಇವತ್ತು ಜನನಾಯಕರಾಗಿದ್ದರು ಯಾವತ್ತು ಜಾತಿ ನೋಡಲಿಲ್ಲ ಅವರು ವ್ಯಕ್ತಿಗಳನ್ನು ಕೂಡ ಎಲ್ಲರನ್ನು ಕಾನ್ಫಿಡೆನ್ಸ್ ಇತ್ತುಕೊಂಡ್ರು ಪ್ರತಿಯೊಂದು ಜಾತಿಯವ್ರನ್ನು ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತೀನಿ ಅವ್ರನ್ನ ಮತ್ತೊಮ್ಮೆ ಗೆಲ್ತಾರೆ ಅಂತ ನಾನು ನೇರವಾಗಿ ಹೇಳ್ತೀನಿ